ಹಿಂಗ ಶಿವಶರಣರಿಗೆ ಹುಟ್ಟಿದ ಜಗಜ್ಯೋತಿ, ನಮ್ಮೂರಿಗೆ ದಕ್ಕಿದ ಶಿವ ಅನುಗ್ರಹ, ನನ್ನ ಬದುಕಿಗ್ ಬಂದ ಭಗವಂತ ಕಣು, ನನ್ ಕಂತರಿಸ್ಬಿಟ್ಟೆ, ನನ್ನ ಪಾಪ ಎಲ್ಲ ಪರಿಹಾರ ಆಗೋಯ್ತು. ನಿನ್ನ ಕೈ ಸೋಕಿನಿಂದ ನನ್ನ ಪಾಪ ಎಲ್ಲ ಪರಿಹಾರ ಆಗೋಯ್ತು. ನಿನ್ನಿಂದ ನನಗೆ ಮರುಜನ್ಮ ಸಿಕ್ತು ಸಿಗ್ಲಿಂಗ. ನಿನಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆನೆ. ಎಲ್ಲಿ ನಿನ್ನ ಪಾದ, ಎಲ್ಲಿ ನಿನ್ನ ಪಾದ? ಹಂಗೆಲ್ಲ ಹೇಳ್ತೀನಿ ಅಂತ ಅಂದ್ಕೊಂಡಿಯೇನೋ. ನೀನು ಅಪ್ಪ ಅಮ್ಮ ಸೇರಿ ನನಗೆ ಮಾಟ ಮಾಡಿ ನನ್ನ ಕುರುತಿ ಮಾಡಿದ್ರಿ, ನನ್ನ ಊರು ತುಂಬಾ ನಾಯಿ ತರ ಅಲಸಿದ್ರಿ. ಇಲ್ಲಿ ತನಕ ನಿನ್ನ ಬಗ್ಗೆ ಒಂಥರ ಸೇಡಿತ್ತು, ಈಗ ಆ ಸೇಡು ಮತ್ತೊಂದು ರೂಪ ಪಟ್ಕೊಳುತ್ತೆ ಸಿದ್ಲಿಂಗ. ನಿನ್ ನೆಮ್ಮದಿಯಾಗಿರಕ್ ಬಿಡ್ತೀನಿ ಅಂತ ತಿಳ್ಕೊಂಡ್ಯಾ ಸಿದ್ಲಿಂಗ. ಶಂಭೋ ಚಕ್ರ. ನೀವು ಅಂತ ನಿಜವಾಗ್ಲೂ ಗೊತ್ತಾಗ್ಲಿಲ್ಲ ರೀ, ಹೊಡೆಯಕ್ ಗೊತ್ತಾಗತ್ತೆ, ಗಂಡ ಗೊತ್ತಾಗಲ್ವಾ? ಎದೆ ಮೇಲಿರೋ ತಾಳಿನ ಮಾತಿಗೆ ಮುಂಚೆ ನನಗಂಟ 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 ಅಂತ ಕಣ್ಣಿಗೆ ಗೊತ್ಕೊಳ್ಳೋದಲ್ಲ, ಎದೆ ಒಳಗಿರೋ ಮನಸ್ಸಲ್ಲಿ ಇಟ್ಕೋಬೇಕು. ಏಯ್, ಅವಳೇನೋ ಹೊರಗಿನವ್ ನನ್ ಕಟ್ಕೊಂಡವ್, ನೀ ನನ್ ರಕ್ತ, ನಿಂಗೂ ಗೊತ್ತಾಗಿಲ್ಲ ನಿನ್ನ ಅಪ್ಪ ಅಂತ, ನಿನಗೂ ಗೊತ್ತಾಗಿಲ್ಲ ನನ್ನ ಅಪ್ಪ ಅಂತ. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ, ನೀವ್ ಇದ್ದಕ್ಕಿದ್ದಾಗೆ ಈ ಅವತಾರದಲ್ಲಿ ಬಂದ್ರೆ ನಮ್ಗಾದ್ರೂ ಹೇಗ್ ಗೊತ್ತಾಗ್ಬೇಕು ಇದೆಲ್ಲ ಹೇಗಾಯ್ತು? ಬಾ ಬಾ ಬಾ, ಕಥಾಡ್ತೀನಿ, ಕೂತ್ಕೊಳ್ಳಿ. ಒಂದು ರೊಳಪ ರಾಜ ಆಯ್ತ, ಅವನಿಗೆ ಒಬ್ಬ ಮುನಿ ಶಾಪ ಕೊಟ್ಟಂತೆ, ಅವನ ಬೆನ್ನು ಗೂಣ ಆಯ್ತಂತೆ, ಅಲ್ಲಿ ಉಬ್ಬಾಯ್ತಂತೆ, ತಲೆ ಕೆದರ್ತಂತೆ, ಅವನು ಊರಲ್ಲಿ ತಿರುಪೆ ಒಂಥರ ತಿರುಗಾಡತ್ತಂತೆ. ಊರಿನ ಜನ ಅವನಿಗೆ ಹುಚ್ಚ ಹುಚ್ಚ ಅಂತ ಕರೆದ್ರಂತೆ. ಹುಚ್ಚ, ನಮ್ಮನೆ ಬರಕ್ಕೆ ಎಷ್ಟಾದ ಇದೆಯೋ, ನಾಲ್ಕು ಕಣ ನಿನ್ನಪ್ಪ, ನಾಲ್ಕು ಕಣ ನಿನ್ನಪ್ಪ ಅಂತ ಬಗೆ ಬಗೆ ಕೇಳ್ಕೊಂಡ್ರು ಕಟ್ಟಿನ ಹೊಡೆದೆ ನನ್ನ ಹುಚ್ಚ. ನಿಮ್ ಕೈ ಮುಗಿತೀನಿ, ಕಾಲು ಹಿಡ್ಕೊಳ್ತೀನಿ, ದಯವಿಟ್ಟು ಹೊಡಿಬೇಡಿ. ಅದಕ್ಕೆ ಹೇಳಿದ್ದು ದುರಾಸೆ ಪಡಬೇಡಿ, ಯಾರ್ದೋ ಶಾಪ ಹೀಗಾಗಿದೆ ಅಂತ. ನನಗೆ ಬೋಧನೆ ಮಾಡ್ತೀನಿ, ಪ್ರತಿ ಬೋಧನೆ ಗೀತನೆ ಮಾಡಿದ್ರೆ ನಿನ್ ದೇಹನ ಬಗ್ದಾಕ್ಬಿಡ್ತೀನಿ. ಏಯ್, ಏನ್ ಮುಖ ನೋಡ್ತೀಯ, ಊಟ ತಗೊಂಬಾರ ಹೊಲೆ ಹೋಗೋ. ಊಟ ಮಾಡಿ ನೋಡ್ದು, ಒಬ್ಬ ಅಸಹ್ಯ ಅಂತಾನೆ, ಇನ್ನೊಬ್ಳು ಚೀತು ಅಂತಾರೆ, ಮತ್ತೊಬ್ಬರು ಗೊತ್ತೇ ಇಲ್ಲ ಅಂತಾರೆ. ನೀರಾಗಿ ಸಾಕಾಗ್ತಾನ, ನೀರಾಕು 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 ನೀರಾಕು. ನಿನ್ನಪ್ಪನ ಮನೆ ತಂದಿದ್ಯ, ಮೂರ್ ದಿವಸ ಆಯ್ತು ಊಟ ಮಾಡ್ದೆ, ಮೂರ್ ದಿವಸ. ಇವ್ ನಮ್ಮಪ್ಪನ ಎರಡ್ ಸತಿ ನೋಡ್ದಾಗ್ಲೂ ಗೊತ್ತಾಗ್ಲಿಲ್ಲ, ಈಗ್ಲೇ ಹೆಂಗ್ ಹೊಡಿತವನೆ,
ನಾನೇ ಲಿಂಗ ಕದ್ದಿದ್ದು ಅಂತ ಗೊತ್ತಾದ್ರೆ ಸಾಯಿಸೇ ಬಿಡ್ತಾನೆ. ಕೂಟ ಮಾಡ್ರಿ. ಹತ್ತೊಂದು ತಡೆ ಗೊತ್ತೇ ನಿನ್ಗೆ, ಹತ್ತು ಬಂದ್ರೆ ಏನಂತ ಗೊತ್ತ? ಮುಟ್ಟೆ ಮಾರ ದೇವಸ್ಥಾನದ ಮುಂದೆ ಇಷ್ಟು ಪ್ರಸಾದ ಬಿತ್ತಿದ್ರು ಇಟ್ಟಂಗ ಇಟ್ಟ ತಿರುಪೆ ಒಂಥರ ತಿಂದಿದ್ ಕಡೆ ತಿರುಪೆ ಒಂಥರ ನಿಧಾನ ಅಂತ ನಿಧಾನ. ಅಯ್ಯೋ ಶಿವಪ್ಪ, ಯಾಕೆ ಹೀಗೆಲ್ಲ ಮಾಡಿದೆ? ಶಿವಪ್ಪ ಅಲ್ಲ ಸಿದ್ಲಿಂಗ. ಏ ಸಿದ್ಲಿಂಗ, ನೀನು ಅಪ್ಪ ಅಮ್ಮ ಸೇರಿ ನನಗೆ ಮಾಟ ಮಾಡಿ ಊರ್ ತುಂಬಾ ತಿರುಪೆ ಒಂಥರ ಅಗಿಸಿದ್ರಲ್ಲ, ಅನ್ನದ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಿಮ್ ಮನೆ ಮುಂದೆ ಊರ್ ಹೆಣ ಬೀಳ್ತಿಲ್ಲ ಅಂದ್ರೆ ನನ್ನ ಹೆಸರು ಭತ್ತ ಎಲ್ಲ. ಅಪ್ಪ, ನಮ್ ತೋಟದಲ್ಲಿ ಬೆಳೆ ಅಷ್ಟು ಹಳ್ಳಿಗಳನ್ನ ಮಠಕ್ಕೆ ಕೊಟ್ಬಿಡ್ತೀರಾ? ಮತ್ತೆ ವ್ಯಾಪಾರ ಮನೆಗ್ ಬೇರೆ ದಿನಸಿನೆಲ್ಲ ಹೇಗ್ ತರ್ತೀರಾ? ನಾವು ಬೆಳೆಯೋದನ್ನ ವ್ಯಾಪಾರ ಮಾಡೋದಿಲ್ಲ ಕಂದ. ನಮ್ ತೋಟದಲ್ಲಿ ಬೆಳೆಯೋ ತರಕಾರಿಗಳನ್ನ ನಾವು ಬೇರೆ ರೈತರು ಕೊಡ್ತೀವಿ, ಅವ್ರು ಬೆಳೆಯೋ ಅಕ್ಕಿನ ನಮಗ್ ಕೊಡ್ತಾರೆ, ಹೀಗೆ ಒಬ್ರಿಗೊಬ್ರು ವಿನಿಮಯ ಮಾಡ್ಕೋತೀವಿ ಅಷ್ಟೇ. ಓ ಹಾಗಾ. ಸ್ವಾಮಿ, ಊಟಕ್ ಸಿದ್ಧ ಆಗಿದೆ. ಗೋಪಾಲ, ಸರಿಯಾದ ಸಮಯಕ್ಕೆ ಬಂದೆ, ಬಾ ಊಟ ಮಾಡೋಣ. ಇರಕ್ಕ ನೀನ್ ಇಲ್ಲೇ ಇದೆಯಾ? ಏನಾಯ್ತು ಗೋಪಾಲ? ನಿಮ್ಗ್ ವಿಷಯ ಗೊತ್ತಿಲ್ವಾ? ಏನ್ ವಿಷಯ? ನೀನ್ ಇವ್ರಿಗೇನು ಹೇಳಿಲ್ವಾ? ಗೋಪಾಲ, ಏನಾಯ್ತು ಅಂತ ಹೇಳ್ತೀಯ? ಅಕ್ಕ ಬಾವ, ಬಸಯ್ಯ ಕಾಣ್ತಾ ಇರ್ಲಿಲ್ಲ ಅಂತ ನಾನ್ ನಿಮ್ಗೆ ಹೇಳಿದ್ನಲ್ವಾ, ಅವನು ನಳದಮಯಂತಿ ಕತೆ ಆಗ್ಬಿಟ್ಟಿತ್ತು. ಕಾರ್ ಕೋಟಕ ಸರ್ಪ ಕಚ್ಚಿ ನಳ ಮಹಾರಾಜನಿಗೆ ಗೂಮ್ ಬೆಂಡ್ ಬಂದು ಹೇಗೆ ವಿಕಾರ ಆಗಿದ್ನು ಇವನಿಗೂ ಹಾಗೆ ಆಗಿತ್ತು. ಹೀಗಾಯ್ತು ಅಂತ ಹೇಳ ಇಲ್ವಲ್ಲ ನೀನು? ಈಗ ಬಸನ್ನ ಎಲ್ಲಿದ್ದಾರೆ? ಸ್ವಾಮಿ, ನೀವೊಂದ್ಸರ್ತಿ ಹೋಗಿ ನೋಡ್ತೀರಾ? ಇರಕ್ಕ, ದೇವಸ್ಥಾನದ ಹತ್ರ ಯಾರೋ ಭಿಕ್ಷು ಕಾಣ್ಕೊಂಡು ನಾನೇ ಪ್ರಸಾದನ ಹಾಕಿದ್ದೀನಿ ಅಂತೀನಿ. ಅಯ್ಯೋ ಶಿವ್ಲಿ, ಇವಾಗ ಅವ್ರು ಎಲ್ಲಿದ್ದಾರೆ? ಇರು ಜ್ಞಾನ, ಅವ್ರವ್ರ ಕರ್ಮ ಅವ್ರವ್ರ ಅನುಭವಿಸ್ಲೇಬೇಕು. ಗೋಪಾಲ, ನೀನ್ ಬೇಕಾಗಿರೋದನ್ನ ಬಿಟ್ಟು ಬೇಡದಿರೋದನ್ನೇ ಹೇಳ್ತಾ ಇರ್ತೀಯ. ಸಿದ್ಲಿಂಗ ಏನ್ ಮಾಡ್ದೆ ಮೊದ್ಲು ಅದನ್ನೇ ಹೇಳು. ಅದನ್ನೇ ಹೇಳ್ತಿದ್ದೀನಿ ಬಾವ. ಗಿರ್ಜಕ್ಕ, ಸಾವಿತ್ರಿ, ಸಂಬ್ಲಿಂಗ ಇವ್ರ ಯಾರಿಗೂ ಬಸಯ್ಯ ಗುರುತೇ ಸಿಗ್ಲಿಲ್ವಂತೆ. ಆದ್ರೆ ನಮ್ ಸಿದ್ಲಿಂಗ ಗುರುತು ಹಿಡಿದು ಶಿವತೀರ್ಥಕ್ಕೆ ಕರ್ಕೊಂಡು ಹೋಗಿ ನೀರಲ್ಲಿ ಮುಳುಗಿಸಿ ಎಬ್ಸಿದ ಮೇಲೆ ಬಸಯ್ಯ ಮೊದ್ಲಿನಾಗಾದ್ಲಂತೆ. ಹೌದಾ ಸಿದ್ಲಿಂಗ? ಸಿದ್ಲಿಂಗ ಅಕ್ಕ ಬಾವ ಇರಿ, ಇನ್ನು ಮುಖ್ಯವಾದ ವಿಷಯನ ಹೇಳಿಲ್ಲ. ಯಾರಾದ್ರೂ ನಿಮಗೆ ಸಹಾಯ ಮಾಡಿದ್ರೆ ನೀವು ಅವ್ರಿಗೆ ಏನ್ ಮಾಡ್ತಿದ್ರಿ? ಕೃತಜ್ಞತೆ ಹೇಳ್ತಿದ್ರಿ ತಾನೆ? ಆದ್ರೆ ಬಸಯ್ಯ ಮೇಲ್ ಬಂದು ಸಿದ್ಲಿಂಗನ್ ಕೆನ್ನೆ ಹೊಡೆದಂತೆ. ದೊಡ್ಡದ ರಾಮಪ್ಪ ಹೇಳ್ದ. ಆದ್ರೆ ಬಸಯ್ಯನಿಗೆ ತಕ್ಕ ಉತ್ತರ ಕೊಡೋದ್ ಬಿಟ್ಟು ನಕ್ಕೊಂಡ್ ಬಂದಿದ್ದಾನೆ ಅಂತ. ಹೌದಾ ಸಿದ್ಲಿಂಗ? ಹೌದಪ್ಪ ಸಿದ್ಲಿಂಗ. ಮತ್ತೆ ಇದನ್ನೆಲ್ಲ ನಮಗ್ ಯಾಕೆ ಹೇಳಿಲ್ಲ? ಅಮ್ಮ, ಬಸಯ್ಯ ಮಾಮನ್ ಕೊಳ್ಳಲ್ಲಿದ್ದ ಇಷ್ಟಲಿಂಗ ಕಳವಾಗಿತ್ತು, ಹಾಗಾಗಿ ಅವ್ರಿಗೆ ಹೀಗಾಗಿರ್ಬೋದು. ಮಾರನೇ ದಿನ ನೋಡಿದಾಗ ಆ ಇಷ್ಟಲಿಂಗ ಅವ್ರ ಹತ್ರನೇ ಇತ್ತು. ನಾನದನ್ನ ಅವ್ರ ಕೊಳ್ಳ ಕೊಟ್ಟಿದ್ರು, ಅವ್ರ ಗುರಿ ಮಾತ್ರ ಕಡಿಮೆ ಆಗ್ಲಿಲ್ಲ. ಅದಕ್ಕೆ ಪವಿತ್ರವಾದ ಶಿವತೀರ್ಥಕ್ಕೆ ಕರ್ಕೊಂಡೋಗಿ ಸ್ನಾನ ಮಾಡಿಸ್ದೆ. ನೀರಲ್ಲಿ ಮುಳುಗೆದ್ದ ಬಸಯ್ಯ ಮಾಮ ಸರಿ ಹೋದ್ರು. ಇದೆಲ್ಲ ಇಷ್ಟಲಿಂಗದ ಮಹಿಮೆ, ನಾನೇನು ಮಾಡ್ಲಿಲ್ಲ. ಮತ್ತೆ ಆ ಬಸಯ್ಯ ಯಾಕೆ ಕೆನ್ನೆಗೆ ಹೊಡೆದ ನನಗೆ ಗೊತ್ತಿಲ್ಲಪ್ಪ. ಇಷ್ಟೆಲ್ಲ ಆದ್ರೂ ನಮ್ಮ ಮನೆಗ್ ಬಂದು ಯಾಕೆ ಹೇಳಲ್ಲ ಸಿದ್ಲಿಂಗ? ವಿಶ್ವನಾಥನ ಬಾವಿಯಿಂದ ಕಾಪಾಡ್ದೆ, ಆ ವಿಷಯನು ಗೋಪಾಲನೇ ಬಂದು ಹೇಳ್ದ. ಏನೇನೋ ದೊಡ್ಡ ದೊಡ್ಡ ಕೆಲ್ಸಗಳು ಮಾಡ್ತೀಯ, ಅದನ್ನೆಲ್ಲ ನಮಗ್ ತಿಳಿಸ್ಬೇಕು ಅಂತ ಗೊತ್ತಾಗಲ್ವಾ ನಿಂಗೆ? ಅಮ್ಮ, ಅದು ನಾನ್ ಮಾಡಿದ್ದಲ್ಲ, ಎಲ್ಲಾ ಶಿವ ಮಾಡಿಸಿದ್ದು. ಅದಕ್ಕೆ ಕಂದ, ನೀನು ಬೇರೆಯವ್ರಿಗೆ ಸಹಾಯ ಮಾಡು, ನಾವು ಬೇಡ ಅನ್ನೋದಿಲ್ಲ. ಆದ್ರೆ ನಮಗೂ ಒಂದ್ ಮಾತು ತಿಳಿಸು, ಅಥವಾ ನಂತರನಾದ್ರೂ ಹೇಳು.
ತುಂಬಾ ನೋವಾಯ್ತಾ? ಇಲ್ಲ ಅಲ್ವೋ, ಅವತ್ತು ಕೆಟ್ಟದಾಗಿ ನಡ್ಕೊಂಡು ನಮ್ಮ ಮನೇಲಿ ದೊಡ್ಡ ಗಲಾಟೆ ಆಗೋಗ್ ಮಾಡ್ದ. ನೀನ್ ಅವನಿಗೆ ಹೋಗಿ ಸಹಾಯ ಮಾಡಿ ಬಂದಿದ್ಯಲ್ಲೋ, ಇರು ನಾನೇ ನಾಲ್ಕು ಬಿಟ್ಟು ಬರ್ತೀನಿ. ಬೇಡ ಮಾಮ, ನೀವ್ ಅಪ್ಪ ಹೇಳೋ ಚೇಳಿನ ಕತೆ ಕೇಳಿಲ್ವಾ? ಚೇಳು ಕಚ್ತಾನೆ ಇರತ್ತೆ, ಮನುಷ್ಯ ಅದನ್ನ ಕಾಪಾಡ್ತಾನೆ ಇರ್ತಾನೆ ಅಲ್ವಾ ಅಪ್ಪ? ಸನ್ನಿವೇಶ ಈಗ ಬದಲಾಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಯಾಕೆ ಮಾಮ, ಏನಾಯ್ತು? ಅಲ್ಲ, ಈ ವಿಷಯ ಗೊತ್ತಾಗಿ ಅಕ್ಕ ಭಾವ ನಿನ್ ಮೇಲೆ ಕೋಪ ಮಾಡ್ಕೊಂತಾರೆ ಅನ್ಕೊಂಡಿದ್ದೆ. ಇವ್ರು ನೋಡಿದ್ರೆ ಖುಷಿಲೇ ಹೊಟ್ಟೆ ತುಂಬಿಸ್ಕೊಂತಾ ಇದಾರೆ. ಹಾಗಾದ್ರೆ ಇವತ್ತು ನನಗೆ ತೋಟದ ರಾಮಪ್ಪನ ರೊಟ್ಟಿನೇ ಗತಿ. ಯಾಕೋ ಹಾಗೆ ಹೇಳ್ತೀಯ? ನನಗೆ ಊಟ ಹಾಕಲ್ಲ ಅನ್ನ. ನಡೀರಿ, ಊಟ ಹಾಕ್ತೀವಿ. ಸರಿ. ಅಲ್ಲೋ, ಅವ್ ನಿನಗ ಅಷ್ಟು ಹೊಡೆದ್ರು ಕೋಪ ಬರ್ಲಿಲ್ವಾ? ತನಗೆ ಮುನಿವರಿಗೆ ತಾ ಮುನಿಯಲೇ ಕೈಯ, ತನಗಾದ ಆಗೇನು ಅವರಿಗಾದ ಚೇಗೇನು. ತನುವಿನ ಕೋಪ ತನ್ನ ಹಿರಿತನದ ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು. ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ, ನೆರೆ ಮನೆಯ ಸುಡದು ಕೂಡದ ಸಂಗಮ ದೇವ. ಊಟ ಮಾಡೋಣ. ಅಂಜದಿರು ಅಳುಕದಿರು, ಅಂಜದಿರು ಅಳುಕದಿರು, ಕುಂದದಿರು ಕುಸಿಯದಿರು, ಕುಂದದಿರು ಕುಸಿಯದಿರು. ಏನೋ ಎಂತೋ ಎಂದು ಚಿಂತಿಸದಿರು, ಏನೋ ಎಂತೋ ಎಂದು ಚಿಂತಿಸದಿರು. ನಿನ್ನ ನಾನೇನುವನು ಬೇಡೆ ಕೂಡಲ ಸಂಗಮ ದೇವ, ನಿನ್ನ ನಾನೇನುವನು ಬೇಡೆ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಸಿದ್ಧಲಿಂಗ, ತುಂಬಾ ಸದ್ದಾಗ ಆಡಿದೆ ಬರ್ತೀನಿ ನಾನು. ಸರಿ ಮಾಮ. ಅಮ್ಮ ಅಪ್ಪ, ನಾನ್ ಹೋಗ್ ಬರ್ತೀನಿ. ಗೋಪಾಲ್ ಮಾಮ, ನಾನ್ ಹೋಗ್ ಬರ್ತೀನಿ. ಇದೇನು ಇದ್ದಕ್ಕಿದ್ದಾಗ ಕೊಟ್ಟೋದ್ವಲ್ಲ, ಎಲ್ಲಿಗ್ ಹೋಗ್ತಿದ್ದೀನಿ ಅಂತಾನು ಹೇಳಿಲ್ವಲ್ಲ. ಅವನು ಮಂಟಪದ ಕಡೆ ಹೋಗ್ತಾ ಇರ್ಬೋದು. ನಾನು ಅವನು ಹಿಂದೆನೆ ಹೋಗ್ಲ, ಬಸವನವ್ರು ನಿಜಾಲು ಬರ್ತಾರ ಇಲ್ಲ ಅವ್ನು ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ. ಬೇಡ ಗೋಪಾಲ, ಇನ್ ಮುಂದೆ ಯಾರು ಅವನ್ನ ತಡೆಯೋದು ಬೇಡ, ಪ್ರಶ್ನೆ ಮಾಡೋದು ಬೇಡ. ನೀನು ಅಷ್ಟೇ, ಅವನ್ನ ಹಿಂಬಾಲಿಸೋದ್ ಬೇಡ. ಅವನ್ ಮನ್ಸಿಗೆ ಬಂದಿದ್ ಮಾಡ್ಲಿ. ಸಿದ್ಧಲಿಂಗನಿಗೆ ನಿಜವಾಗ್ಲು ಬಸವಣ್ಣವ್ರ ದರ್ಶನ ಕೊಡ್ತಿದ್ರೆ ಸಿದ್ಧಲಿಂಗನ ಪುಣ್ಯದಿಂದ ನನಗೂ ಅವ್ರ ದರ್ಶನ ಸಿಗುತ್ತೇನೋ ಅಂತ ಅನ್ಕೊಂಡಿದ್ದೆ. ಮಾವ ನೋಡಿದ್ರೆ ಹೀಗೆ ಹೇಳ್ಬಿಟ್ರಲ್ಲ. ಅಲ್ಲ, ಸಿದ್ಧಲಿಂಗನ್ನ ನಾಳೆ ಹುಚ್ಚ ಬ್ರಹ್ಮೆ ಅಂದವ್ರನ್ನೆಲ್ಲ ಅವನು ಹೊಡಿತಾ ಹೋದ್ರೆ ನಾನು ಸುಮ್ಮಿರಕ್ಕಾಗತ್ತ? ಹಿಂಬಾಲಿಸ್ಬೇಡ ಅಂದ್ರೆ ಒಪ್ಕೊಳ್ಳೋಣ, ಏನ್ ಮಾಡಿದ್ರು ಸುಮ್ಮಿರು ಅಂದ್ರೆ
ನನ್ನಿಂದ ಆಗಲ್ಲ. ಏನಿದು ಇವತ್ತು ಇವ್ರು ಇಷ್ಟು ಸಮಾಧಾನವಾಗಿ ಆಳ್ವಾಗಿ ಯೋಚನೆ ಮಾಡಿ ಮಾತಾಡಿದ್ದಾರೆ. ಶಿವಪ್ಪ, ನಮ್ ಕುಟುಂಬನ ಯಾವಾಗ್ಲೂ ಹೀಗೆ ಇಟ್ಬಿಡು ತಂದೆ. ಜಗಳ, ಮನಸ್ತಾಪ, ಗೊಂದಲಗಳು ಏನೇ ಇದ್ರು ಎಲ್ಲವನ್ನು ನಿವಾರಣೆ ಮಾಡು. ಶಿವ, ಅವನಿಗೆ ಬಸವಣ್ಣವರಾದ್ರೂ ದರ್ಶನ ಕೊಡ್ಲಿ, ನೀನ್ ಬೇಕಾದ್ರೂ ದರ್ಶನ ಕೊಡು. ಅವನು ಊರಿಗೆ ಉಪಕಾರ ಮಾಡಿಕೊಂಡೇ ಇದ್ಬಿಡ್ಲಿ, ನಮ್ಮನ್ನ ನೋಡ್ಕೊಳ್ದೇ ಇದ್ರೂ ಪರವಾಗಿಲ್ಲ. ಆದ್ರೆ ನಾವು ಇರೋವರೆಗೂ ಅವನನ್ನು ನಮ್ಮಿಂದ ದಯವಿಟ್ಟು ಕಿತ್ಕೋಬೇಡ ತಂದೆ. ನನ್ನ ಹೆಂಡತಿ ನನ್ ಗುರುತು ಹಿಡಿಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ನನ್ನ ಪಕ್ಕ ಮಕ್ಕಳು ಪರಿಚಯ ಹಿಡಿಲಿಲ್ಲ ಅಂದ್ರೆ ಇದು ಸಾಮಾನ್ಯ ಮಾಟ ಮಂತ್ರ ಅಲ್ಲ. ಜನ ನನ್ ಕಂಡು ಅಸಹ್ಯ ಪಡುವಷ್ಟು ಕುರೂಪಿ ಆಗಿದ್ದೀನಿ ಅಂದ್ರೆ ಇದು ಸಾಮಾನ್ಯ ಮಾಟ ಮಂತ್ರ ಅಲ್ಲವೇ ಅಲ್ಲ. ಇದೇನು ಸಿದ್ಧಲಿಂಗನ ಆಟನ ಅಥವಾ ಬುದ್ಧಿಯವರ ತಂತ್ರನ? ಇವತ್ತು ರಾತ್ರಿ ಯಾರೋ ಏನೋ ಅಂದ್ರು. ನೆನಪಿಗೆ ಬರ್ತಾ ಇಲ್ಲವೇ? ಬೆಳಿಗ್ಗೆ ಕಿರಿಜ ನನ್ನ ಮುಸುಡಿಗೆ ಕೊರಕ್ಕೆ ಬಿಸಾಕಿದಾಗ್ಲೇ ಗೊತ್ತಾಗಿತ್ತು ನಾನು ಅಷ್ಟು ಕುರೂಪಿಯಾಗಿದ್ದೀನಿ ಅಂತ. ಅದ್ ಒಂದು ವಿಷಯ ನೆನಪಾಗ್ಬಿಟ್ರೆ ನನ್ನ ಈ ಸ್ಥಿತಿಗೆ ಏನ್ ಕಾರಣ ಅಂತ ಎಲ್ಲ ಗೊತ್ತಾಗುತ್ತೆ. ಆದ್ರೆ ನೆನಪಿಗೆ ಬರ್ತಾ ಇಲ್ವೇ ಆ ರಾತ್ರಿ ಏನಾಯ್ತು? ಗುರುಗಳು ಇವತ್ತು ಮನೆಗೆ ಬಂದಿಲ್ಲ ಅಂದ್ರೆ ನೀನ್ ಗುರು ನಾನ್ ಶಿಷ್ಯ ಗುಟ್ಟ ಅಂದ್ರೆ ನೀನ್ ಗುರು ನಾನ್ ಶಿಷ್ಯ ಆಯ್ತು ಬಾ. ಓಹ್ ಗುರುಗಳೇ, ಎಲ್ಲೋಗಿದ್ರಿ? ಊರ್ ಬಾಗಿದ್ರ? ಗುರುಗಳೇ, ನಿಮ್ ಹುಡುಕದೆ ಇರೋ ಜಾಗ ಇಲ್ಲ, ಕೇಳದೆ ಇರೋ ಜನ ಇಲ್ಲ, ನೀವೆಲ್ಲ ಕಳ್ದೋಗ್ಬಿಟ್ರಿ ಅಂತ ನಾವು ಚಿಂತಾಕ್ರಾಂತರಾಗಿದ್ವಿ. ಚಿಂತಾ ಕ್ರಾಂತರಾಗಿದ್ವಿ? ಚಿಂತಾ ಕ್ರಾಂತರಾಗಿದ್ವಿ? ನಾನು ಮಕ್ಕಳ ಬಿಟ್ಟ ನನ್ ಚಿತಕ್ಕೆ ಬೆಂಕಿ ಹತ್ತಿರ ನೀವು. ಗುರುಗಳೇ, ಯಾಕೆ ಪರಕೆ ಸೇವೆ? ಆ ಪೂಜೆ ಮಾಡೋದ್ ಮಾಡ್ತೀರ? ಏನ್ ಹಬ್ಬ ಅಂತ ಹೇಳ್ಬಿಟ್ ಮಾಡಿ ಗುರುಗಳೇ. ನಾನೇ ಬಸಯ್ಯ, ನಾನೇ ಬಸಯ್ಯ ಅಂತ ಬಾಯ್ ಪಡ್ಕೊಂಡ್ರು ನನ್ ಹೊಡೆದ್ಕಂತಿರು ನನ್ ಮಕ್ಕಳ ದರಿದ್ರ ಆಸಯ್ಯ ಬಸಯ್ಯನ ಗುರುಗಳೇ. ನಿಮ್ ತಾತನ ಮೂರೊತ್ತು ನನ್ ಒಡನಾಡ್ದಲ್ಲಿರ್ತೀರಿ, ನನ್ ಮೈ ವಾಸನೆ ಗೊತ್ತಾಗಿಲ್ಲ ನನ್ ಮಕ್ಕಳ. ಗುರುಗಳೇ, ಯಾವಾಗ್ಲೂ ಗಮ 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 ಅಂತಿದ್ರಿ, ಇದಕ್ಕಿದಂಗೆ ಗಬ್ ಗಬ್ ಹೊಡಿತಿದ್ರಲ್ಲ, ಗೊತ್ತಾಗ್ಲಿಲ್ಲ ಗುರುಗಳೇ. ಗುರುಗಳೇ, ರಾತ್ರಿ ಸಿಕ್ಕಾಗ ನೀವ್ ಚೆನ್ನಾಗಿ ಇದ್ದು, ಬೆಳಗ್ಗೆ ನೀವ್ ಹಿಂಗಾಗ್ಬಿಟ್ರೆ ನೀವೇ ಅಂತ ನಾವ್ ಹೆಂಗ್ ತಿಳ್ಕೊಳದ್ ಹೇಳಿ? ರಾತ್ರಿ ಸಿಕ್ಕಿನ ಏನ್ ಹೇಳ್ದೆ ಗುರುಗಳೇ? ಈ ಮಂಜಾ ಮಂಜಾ ಆ ಮಠದ ಸ್ವಾಮಿ ಸಿದ್ಧಲಿಂಗನ್ನ 8ನೇ ವರ್ಷಕ್ಕೆ ಸನ್ಯಾಸ ಮಾಡಿ ಮಠಕ್ಕೆ ಕೃಷ್ಣಿಸ್ಬೇಕು ಅಂತ ಹೇಳ್ತಾರಂತೆ. ಈ ವಿಷಯ ತಿಳಿದ್ರೆ ಜಾನ ಅಂತ ಎದೆ ಹೊಡ್ಕೊಂಡು ಸಾಯ್ತಾಳಂತೆ. ಪಾಲಿನ ಮೃತ್ಯು